ನ್ಯೂಸ್ ಅಪ್ಡೇಟ್ಗಾಗಿ ಎಚ್ ಕೆ ಟೈಮ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಶಂಕರ್ ನಾಗ್ ಸರ್ ಹುಟ್ಟುಹಬ್ಬದ ಶುಭಾಶಯಗಳು. ನನ್ನ ಹೆಸರು ನವೀನ್ ತೀರ್ಥಹಳ್ಳಿ ಅಂತ. ಬೇಸಿಕಲಿ ನಾನು ಒಬ್ಬ ಥಿಯೇಟರ್ ಆರ್ಟಿಸ್ಟ್, ಹಿಂದೆ ಒಂದಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದೆ. ಈ ಟೀಮ್ ಶಂಕರ್ ನಾಗ್ ತಂಡದಿಂದ ಮಾಡ್ತಿರುವಂಥ ಒಂದು ಚಿತ್ರ ಕೌರಿಯ ಅಂತ. ಆ್ಯಕ್ಚುಲಿ ಇದೇ ಫಸ್ಟ್ ಅನೌನ್ಸ್ ಆಗಿದ್ದು, ತುಂಬ ಲೇಟ್ ಆಯಿತು. ಬಟ್ ಲೇಟ್ ಆದರೂ ಕೂಡ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶದಿಂದ ತುಂಬ ಟೈಮ್ ತೊಗೊಂಡು ನಮ್ಮ ಡೈರೆಕ್ಟರ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಐ ಥಿಂಕ್ ಈ ವರ್ಷ ಶೂಟಿಂಗ್ ಕಂಪ್ಲೀಟ್ ಆಗಿ 2020 ರಿಲೀಸ್ ಮಾಡಬೇಕು ಅಂತ ಐಡಿಯಾ ಇದೆ. ಕೌರಿ ಅನ್ನೋದು ಒಂದು ಬೇಸಿಕಲಿ ಇದೊಂದು ಥ್ರಿಲ್ಲರ್ ಸಸ್ಪೆನ್ಸ್ ಮೂವಿ. ನನ್ನ ಕ್ಯಾರೆಕ್ಟರ್ ಬಂದು ಒಬ್ಬ CA ಮಾಡ್ತಿರುವಂಥ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ. ಕನಸು, ತುಂಬ ಕನಸುಗಳು ಆಸೆಗಳು ಇರ್ತವೆ, ಗೊತ್ತಲ್ಲ ಎಂಗೇಜ್ ಅಂತ ಹೇಗಿರ್ತಾರೆ ಅಂತ. ಸೊ ಆ ಥರ ತುಂಬ ಆಸೆಗಳಿರುವಂಥ ಹುಡುಗ, ಜೇಬಲ್ಲಿ ಕಾಸಿಲ್ಲ ಅಂದರೆ ಏನು ಮಾಡ್ತಾರೆ ಅನ್ನೋದು ಒಂದು ಎಳೆ. ಆ್ಯಕ್ಚುಲಿ ಇದು ಥ್ರಿಲ್ಲರ್ ಸಸ್ಪೆನ್ಸ್ ಮೂವಿ ಆಗಿರೋದ್ರಿಂದ ಒಂದು ಲೈನ್ ಅದು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರೆ ಮೋಸ್ಟ್ಲಿ ಸ್ಟೋರಿ ರಿವೀಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಥಿಂಕ್ ಕೌರಿಯ ಬಗ್ಗೆ ಇವತ್ತು 2 ಸಾಂಗ್ ರಿಲೀಸ್ ಆಗಿದೆ. ಅದರಲ್ಲಿ ನಾವು ಆ್ಯಕ್ಚುಲಿ ಶಂಕರ್ ನಾಗ್ ಸರ್ ಅಭಿಮಾನಿಗಳಾಗಿ ಶಂಕರ್ ನಾಗ್ ಸರ್ ಟೀಮ್ ಮಾಡಿರೋದ್ರಿಂದ ಶಂಕರ್ ನಾಗ್ ಅವ್ರದ್ದೇ ಒಂದು ಹಾಡಿದೆ. ಅವರ ಎಲ್ಲ ಅವರು ಅಭಿನಯಿಸಿದಂತಹ ಎಲ್ಲ ಚಿತ್ರಗಳ ಹೆಸರುಗಳನ್ನ ಒಳಗೊಂಡಿರುವಂಥ ಒಂದು ಸಾಂಗ್ ಇವತ್ತು ರಿಲೀಸ್ ಆಗಿದೆ. ಐ ಥಿಂಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಹಾಗೆ ದಯವಿಟ್ಟು ನಮ್ಮಂಥ ಒಬ್ಬ ಹೊಸ ಕಲಾವಿದರು, ಹೊಸ ತಂಡ ಮಾಡಿರುವಂಥ ಸಿನಿಮಾನ ನೀವೆಲ್ಲರೂ ನೋಡಿ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ದಯವಿಟ್ಟು ನಮ್ಮ ಸಿನಿಮಾ ಕೌರಿಯ ಕೂಡ ನಿಮ್ಮ ಸಪೋರ್ಟ್ ಇರಲಿ, ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಕಂಪ್ಲೀಟ್ ಆಗಿದೆಯಾ? ಆ್ಯಕ್ಚುಲಿ ಈ ಸಿನಿಮಾ 70% ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಈ 2 ತಿಂಗಳಲ್ಲಿ ಇನ್ನೊಂದು 30% ಶೂಟಿಂಗ್ ಕಂಪ್ಲೀಟ್ ಮಾಡಬೇಕು ಅಂತ ಪ್ಲಾನ್ ಇದೆ. ಸಾಂಗ್ ರೆಕಾರ್ಡಿಂಗ್ ಎಲ್ಲ ಆಗಿದೆ. ಸಾಂಗ್ ಶೂಟ್ ಮತ್ತೆ ಫೈಟ್ ಶೂಟ್ ಸ್ವಲ್ಪ ಪೆಂಡಿಂಗ್ ಇದೆ. ಮೋಸ್ಟ್ಲಿ ಈ ವರ್ಷ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು. ನ್ಯೂಸ್